ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ? ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ. ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು MWPA ಮ್ಯಾರೀಡ್ ವಿಮೆನ್ ಪ್ರಾಪರ್ಟಿ ಆ್ಯಕ್ಟ್ ಅಂತೇನು ಕರಿತೀವಿ, ವಿವಾಹಿತ ಮಹಿಳೆ ಆಸ್ತಿ ಕಾಯ್ದೆ, ಇದರ ಅಡಿನಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ಏನು ಲಾಭ ಅನ್ನೋ ಒಂದು ವಿಷಯವನ್ನು ನಾನು ತಿಳಿಸ್ತೀನಿ. ಯಾಕೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿದ್ರೆ, ಭಾಳಷ್ಟು ಜನಕ್ಕೆ ಮ್ಯಾರೀಡ್ ವಿಮೆನ್ ಪ್ರಾಪರ್ಟಿ ಆ್ಯಕ್ಟ್ ಅಂದ್ರಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೋದು, ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೋದು ಅನ್ನೋ ಮಾಹಿತಿನೇ ಇಲ್ಲ. MWPA ಆ್ಯಕ್ಟ್ ಯಾವ ರೀತಿಯಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ನಿಮ್ಮ ಆಸಕ್ತಿ ಯಾರಿರುತ್ತೆ ಅಥವಾ ನೀವು ನಿರ್ದಿಷ್ಟವಾಗಿ ಯಾರಿಗೆ ಸೂಚಿಸಿರ್ತೀರಿ, ಫಲಾನುಭವಿಗಳು ಅಥವಾ ನಾಮಿನಿ ಯಾರು ಅಂತೇಳಿ ನೀವು ನಿಗದಿ ಮಾಡಿರ್ತೀರಿ, ಅವ್ರಿಗೆ ಹಣವನ್ನು ತಲುಪಿಸುವಂತಹ ಯಶಸ್ವಿ ಕೆಲಸವನ್ನು ಈ MWPA ಆ್ಯಕ್ಟ್ ಮಾಡುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಭಾಳಷ್ಟು ಜನ ಬಿಸ್ನೆಸ್ ಫೀಲ್ಡ್ನಲ್ಲಿ ಇರ್ತಾರೆ, 10 ಲಕ್ಷ, 20 ಲಕ್ಷ, 1 ಕೋಟಿ, 2 ಕೋಟಿ ಸಾಲವನ್ನು ಮಾಡಿ ದೊಡ್ಡ ಉದ್ದಿಮೆಯನ್ನು ಸ್ಥಾಪಿಸಿರ್ತಾರೆ. ಆ ಉದ್ದಿಮೆಯನ್ನು ಸ್ಥಾಪಿಸಿರ್ಬೇಕಾದ್ರೆ ಅವ್ರಿಗೆ ಒಳ್ಳೆಯ ಉದ್ದೇಶ ಏನಿರುತ್ತೆ ಅಂದರೆ ಈ ಸಂಸ್ಥೆಯನ್ನು ಕಟ್ಟಬೇಕು, ಬೆಳೆಸಬೇಕು, ಇದರಿಂದ ನೂರಾರು ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ಅವರು ಅಷ್ಟು ದೊಡ್ಡ ಮೊತ್ತದ ಸಾಲವನ್ನು ಮಾಡಿರ್ತಾರೆ. ಈಗ ಸಾಲ ಮಾಡಿರುವಾಗ ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಾಲ ತೀರಿಸೋ ಹೊಣೆಗಾರಿಕೆ ಕೂಡ ಆ ಮಾಲೀಕನ ಮೇಲೆ ಇರುತ್ತೆ. ಇದರ ನಡುವೆ ಮಧ್ಯ ಸಿಕ್ಕಿ ಆತಂಕದಲ್ಲಿ ಬದುಕಬೇಕಾದಂಥ ಸನ್ನಿವೇಶ ಬರೋದು ಯಾರು ಅಂತ ಹೇಳಿದ್ರೆ, ಮನೆಯ ಒಡತಿಗೆ, ಮಡದಿಗೆ ಅಥವಾ ಮನೆ ಆ ಫ್ಯಾಕ್ಟ್ರಿಯ ಮಾಲೀಕನ ಪತ್ನಿಗೆ. ಈಗ ಏನು ಮಾಡಬೇಕು, ಅವ್ರ ಸುರಕ್ಷತೆಗೆ ಏನು ಕಾನೂನಿದೆ? ಈಗ ಹೌದಪ್ಪ, ಸಾಲ ಮಾಡಿದ್ರಿ 1 ಕೋಟಿ ರೂಪಾಯಿ ಬಿಸ್ನೆಸ್ ಕಟ್ಟೋದಕ್ಕೆ, ಆ 1 ಕೋಟಿ ರೂಪಾಯಿ ಸಾಲ ಮಾಡಿದ ನಂತರದಲ್ಲಿ ನಾಳೆ ದಿವಸ ಸಾಲ ಮಾಡಿದ ವ್ಯಕ್ತಿಗೆ ಜೀವಕ್ಕೆ ಏನಾದರೂ ಹಾನಿಯಾದರೆ ಆ ಸಾಲನ ತೀರಿಸೋರು ಯಾರು? ಆ ಸಾಲ ತೀರಿಸುವಾಗ ಸಾಲ ತೀರಿಸಿ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ಸಾಲ ತೀರಿಸೋದ್ರ ಜೊತೆಗೆ ಹೆಚ್ಚುವರಿ ಅವರ ಸುರಕ್ಷತೆಯನ್ನು ಯಾರು ನೋಡ್ಕೊಳ್ಳೋರು? ಈ ಸಾಲ ಮಾಡಿರ್ತಾರಲ್ಲ ಬಿಸ್ನೆಸ್ ಮೆನ್ಗಳು, ಅವರ ಮಡದಿ ಮಕ್ಕಳ ಸುರಕ್ಷತೆಯನ್ನು ಯಾರು ನೋಡ್ಕೊಳ್ಳೋರು? ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಅಥವಾ ಇನ್ನಿತರ ಲಯಬಿಲಿಟಿಗಳು ಏನಿರ್ತವೆ, ಇದರ ಮೂಲಕ ಈ ಇವರನ್ನು ಯಾರನ್ನು, ಈ ಬಿಸ್ನೆಸ್ ಮೆನ್ನ ಪತ್ನಿಯರು ಅಥವಾ ಮಹಿಳೆಯರು, ಬೇರೆ ಸಂಬಂಧಪಟ್ಟ ಮಗಳು ಅಥವಾ ಬೇರೆ ಸಂಬಂಧಿಕರು ಯಾರಿರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡುವಂಥ ಸಂದರ್ಭ ಬರಬಾರ್ದು ಅಂತ ಹೇಳಿ MWPA ಆ್ಯಕ್ಟನ್ನು ಮಾಡಿದ್ದಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬಿಸ್ನೆಸ್ ಮೆನ್ ಇರ್ತಾನೆ, ಆ ಬಿಸ್ನೆಸ್ ಮೆನ್ನು ತಮ್ಮ ಮಡದಿಯ ಹೆಸರಿನಲ್ಲಿ 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾರೆ. ಟರ್ಮ್ ಇನ್ಶೂರೆನ್ಸ್ ತಗೊಂಡ ನಂತರದಲ್ಲಿ ಅವರು MWPA ವಿವಾಹಿತ ಮಹಿಳೆಯ ಆಸ್ತಿ ಕಾಯ್ದೆ ಅಡಿನಲ್ಲಿ ಆ ಇನ್ಶೂರೆನ್ಸನ್ನು ತೆಗೆದುಕೊಳ್ತಾರೆ. ಹಿಂಗೆ ತಗೊಂಡ ನಂತರದಲ್ಲಿ ಒಂದು 2 ವರ್ಷ ಆದ ನಂತರದಲ್ಲಿ ಅವರ ಪತಿ ಅಕಾಲಿಕ ಸಾವನ್ನಪ್ಪಿಸ್ತಾರೆ. ಆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಆ 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಏನಿರುತ್ತೆ, ಆ ಟರ್ಮ್ ಇನ್ಶೂರೆನ್ಸ್ ಮೇಲೆ ಅವರು ಬಿಸ್ನೆಸ್ ಮೆನ್ ಏನು ಸಾಲ ತೆಗೆದುಕೊಂಡಿದ್ರು ಅವರು ಹಕ್ಕನ್ನು ಅವು ಆ ಬ್ಯಾಂಕ್ಗಳು ಹಕ್ಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಕ್ಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆ 2 ಕೋಟಿ ರೂಪಾಯಿ MWPA ಆ್ಯಕ್ಟಲ್ಲಿ ಅವರ ಮಡದಿ ಹೆಸರಿನಲ್ಲಿ ತೆಗೆದುಕೊಂಡಿರ್ತಾರಲ್ಲ, ಅವರ ಮಡದಿಗೆ ಮಾತ್ರ ಅನ್ವಯಿಸುತ್ತೆ. ಆ ಹಣದ ಮೇಲೆ ಮತ್ತಾರೂ ಕೂಡ ಹಕ್ಕನ್ನು ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗಂಡನ ಅನುಪಸ್ಥಿತಿಯಲ್ಲಿ ಮಡದಿಗೆ ದೊಡ್ಡ ಸುರಕ್ಷತೆಯನ್ನು ಒಂದು ಕೊಡುವಂತಹ ಶಕ್ತಿ MWPA ಆ್ಯಕ್ಟ್ಗೆ ಇದೆ. MWPA ಆ್ಯಕ್ಟ್ ವಿವಾಹಿತ ಮಹಿಳೆ ಆಸ್ತಿ ಕಾಯ್ದೆಯ ಅನ್ವಯ ಏನಾದರೂ ನೀವು ಇನ್ಶೂರೆನ್ಸನ್ನು ತೆಗೆದುಕೊಂಡ್ರೆ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಮಡದಿಗೆ, ಮಕ್ಕಳಿಗೆ ಹೆಚ್ಚಿನ ಸುರಕ್ಷತೆಯನ್ನು ಕೊಡ್ಬೋದು. ನಿಮ್ಮ ಮಡದಿಗೆ ಮಕ್ಕಳಿಗೆ ಮಾಡಿರುವಂಥ ಇನ್ಶೂರೆನ್ಸ್ ಅಮೌಂಟ್ ಮೇಲೆ ಯಾರೂ ಕೂಡ ಹಕ್ಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಬ್ಯಾಂಕ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಮತ್ತಾದ ಸಂಬಂಧಿಕರಾಗಲಿ ಅದರ ಮೇಲೆ ಹಕ್ಕು ಚಲಾಯಿಸುವಂತಿಲ್ಲ. ಆ ಹಣ ನಿರ್ದಿಷ್ಟವಾಗಿ MWPA ಆ್ಯಕ್ಟಲ್ಲಿ ಯಾರಿಗೆ ಸೂಚಿತವಾಗಿ ತೋರಿಸಲ್ಪಟ್ಟಿರುತ್ತೋ ಅವರಿಗೆ ಮಾತ್ರ ಹೋಗುತ್ತೆ, ಮತ್ತಾರು ಅದರ ಮೇಲೆ ಅಧಿಕಾರ ಚಲಾಯಿಸೋ ಹಾಗಿರೋದಿಲ್ಲ. ಹೀಗಾಗಿ ನಿಮ್ಮ ಉದ್ದೇಶ ಈಡೇರುತ್ತೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದ ಸುರಕ್ಷತೆಯೂ ಇರುತ್ತೆ. ಹಾಗಾಗಿ ನೀವು ಬಿಸ್ನೆಸ್ ಫೀಲ್ಡ್ನಲ್ಲಿದ್ದರೆ, ಹೆಚ್ಚಿನ ಸಾಲಗಳನ್ನು ಮಾಡಿಕೊಂಡಿದ್ದರೆ, ಹೆಚ್ಚೆಚ್ಚು ಹಣಕಾಸಿನ ವ್ಯವಹಾರಗಳನ್ನು ನಡೆಸ್ತಾ ಇದ್ದರೆ, ಸಾಧ್ಯವಾದಷ್ಟು ನೀವು MWPA ಆ್ಯಕ್ಟ್ ಅಂಡರಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಇದಕ್ಕೇನು ಹೆಚ್ಚುವರಿ ಹಣವನ್ನು ಕೇಳೋದಿಲ್ಲ. ನೀವು ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕಾದ್ರೆ MWPA ಕಾಲಮ್ನಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಹೆಚ್ಚುವರಿ
ಅಪ್ಲಿಕೇಶನನ್ನು ಒಂದು ಹೆಚ್ಚುವರಿ ಇದನ್ನು ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿಗಳು ಕೇಳ್ತವೆ. ಆ ಹೆಚ್ಚುವರಿ ಮಾಹಿತಿಯನ್ನು ಕೊಟ್ಟು ನೀವು MWPA ಆ್ಯಕ್ಟಲ್ಲಿ ಈ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ತೆಗೆದುಕೊಂಡ್ರೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ನಿಮಗೆ ಹೆಚ್ಚಿನ ಸುರಕ್ಷತೆ, ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಬದ್ಧತೆ ಸಿಗುತ್ತೆ. ಈ ರೀತಿಯ ಇನ್ನಷ್ಟು ಮಾಹಿತಿಯನ್ನು ನಾವು ಪ್ರತಿನಿತ್ಯ ಕೊಡ್ತಾ ಇರ್ತೀವಿ. ಹೆಚ್ಚಿನ ಮಾಹಿತಿ ಬೇಕು ಆ ಈ ಆರೋಗ್ಯ ಹೆಲ್ತ್ ಇನ್ಶೂರೆನ್ಸ್ ವಿಚಾರವಾಗಿ ಅಥವಾ ಟರ್ಮ್ ಇನ್ಶೂರೆನ್ಸ್ ವಿಚಾರವಾಗಿ ಅಥವಾ ಇನ್ಯಾವುದೇ ಮಾದರಿಯ ಹಣಕಾಸು ಶಿಕ್ಷಣ ನಿಮಗೆ ಬೇಕು ಅಂತ ಹೇಳಿದ್ರೆ 0226181611 ಒಂದು ಮಿಸ್ಡ್ ಕಾಲನ್ನು ಕೊಡಿ. ನಮ್ಮ IndianMoney.com ವೆಲ್ತ್ ಡಾಕ್ಟರ್ಗಳು ನಿಮಗೆ ಕರೆಯನ್ನು ಮಾಡಿ ಸೂಕ್ತ ಮಾಹಿತಿಯನ್ನು ಒದಗಿಸ್ತಾರೆ. ಧನ್ಯವಾದ.